ನೀವಿನ್ನೂ ಪ್ರಗತಿ ಟಿವಿ ಕನ್ನಡ ಅಫಿಷಿಯಲ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹೊಸ ಸುದ್ದಿಗಳ ಜೊತೆಗೆ ಇಂಟ್ರೆಸ್ಟಿಂಗ್ ವಿಡಿಯೋಗಳ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಕೃಷಿ ಇಲಾಖೆ ಕಚೇರಿಯಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಕೃಷಿಗೆ ಪೂರಕವಾದ ಎಲ್ಲಾ ಇಲಾಖೆಗಳ ಸಹಭಾಗಿತ್ವದಲ್ಲಿ ನಡೆಯುವ ಈ ಕಾರ್ಯಕ್ರಮ ರೈತರಿಗೆ ಪೂರಕವಾಗಿದೆ. ಪ್ರತಿ ಹೋಬಳಿಯಲ್ಲಿ 3 ದಿನಗಳಂತೆ ಕೃಷಿ ಅಭಿಯಾನವನ್ನ ಕೃಷಿ ಜಾಗೃತಿ ಮೂಲಕ ಜಾಥಾವನ್ನ ನಡೆಸಲಾಗುವುದು. ಅಂತಿಮವಾಗಿ 3ನೇ ದಿನ ರೈತರ ಸಂವಾದ ಮತ್ತು ವಸ್ತು ಪ್ರದರ್ಶನ ನಡೆಸಲಾಗುವುದು. ಈ ಕಾರ್ಯಕ್ರಮವನ್ನ 6 ಹೋಬಳಿಯಲ್ಲೂ ನಡೆಸಿ ಸಂಪನ್ಮೂಲ ವ್ಯಕ್ತಿಗಳು, ಕೃಷಿ ವಿಜ್ಞಾನಿಗಳು ರೈತರಿಗೆ ಅರಿವು ಮೂಡಿಸುವ ಕೆಲಸ ಮಾಡಲಿದ್ದಾರೆ. ಜೂನ್ 28ರಿಂದ ಕಸ್ಬಾ ಹೋಬಳಿಯ ಎಂಎಚ್ ಪಟ್ಟಣದಿಂದ ಆರಂಭವಾಗುವ ಕೃಷಿ ಅಭಿಯಾನ 2 ಅಥವಾ 3 ಪಂಚಾಯಿತಿಯಂತೆ ನಡೆಸಲಾಗುವುದು. ಈ ಸುದೀರ್ಘ ಅಭಿಯಾನ ಕಾರ್ಯಕ್ರಮಕ್ಕೆ ಸಚಿವರು, ಶಾಸಕರು ಸೇರಿದಂತೆ ಸ್ಥಳೀಯ ಚುನಾಯಿತ ಪ್ರತಿನಿಧಿಗಳು, ವಿವಿಧ ಇಲಾಖಾಧಿಕಾರಿಗಳು ಪಾಲ್ಗೊಳ್ಳಲಿದ್ದಾರೆ. ಪ್ರಸ್ತುತ ಸಾಲಿನಲ್ಲಿ ರೈತರಿಗೆ ರಿಯಾಯಿತಿ ದರದ ದೃಢೀಕೃತ ಬಿತ್ತನೆ ಬೀಜ ಮತ್ತು ನಿಜ ಚೀಟಿ ಬಿತ್ತನೆ ಬೀಜಗಳನ್ನು ವಿತರಿಸಲಾಗುವುದು ಎಂದು ಹೇಳಿದರು. ಏನು ಸಮಗ್ರ ಮಾಹಿತಿ ಇರ್ತಕ್ಕಂಥ ಒಂದು ಟ್ಯಾಬ್ಲೋ ಮಾಡಿಕೊಂಡು ಅದರಲ್ಲಿ ಇಲಾಖೆಗಳ ಕಾರ್ಯಕ್ರಮವನ್ನು ಬಿತ್ತರಿಸ್ತಕ್ಕಂಥದ್ದು, ಮತ್ತೆ ಕರಪತ್ರಗಳನ್ನ ಕೊಡ್ತಕ್ಕಂಥದ್ದು. ಸುಮಾರು 10 ಕರಪತ್ರಗಳನ್ನು ಮಾಡಿಸಿದ್ವಿ. ಅದು ನಿಮ್ಗೆ ಒಂದು ನೋಟ್ ಕೊಟ್ಟಿದ್ದೀವಿ ಅಷ್ಟೇ. ಇನ್ನು 7 ಕರಪತ್ರಗಳು, ಒಟ್ಟಾರೆ 10 ಕರಪತ್ರಗಳು ಇಲಾಖೆಗೆ ಸಂಬಂಧಪಟ್ಟಂತ ಮಾಹಿತಿ, ಅವುಗಳನ್ನ ಕರಪತ್ರಗಳನ್ನ ಕೊಡ್ತಕ್ಕಂಥದ್ದು, ಮತ್ತೆ ರೈತನಲ್ಲಿ ಬಿತ್ತರಿಸ್ತಕ್ಕಂಥದ್ದು, ವಿವಿಧ ಇಲಾಖೆಗಳ ಕಾರ್ಯಕ್ರಮಗಳನ್ನ ಬಿತ್ತರಿಸ್ತಕ್ಕಂಥದ್ದು. ಫಸ್ಟು ಮೊದಲನೇ ದಿವಸ ಒಂದು 3 ಪಂಚಾಯಿತಿ ಕವರ್ ಮಾಡ್ತೀವಿ. 2ನೇ ದಿವಸನೂ ಕೂಡ ಒಂದು 2 ಪಂಚಾಯಿತಿ ಅಥವಾ 3 ಪಂಚಾಯಿತಿ ಕವರ್ ಮಾಡ್ತೀವಿ. ಎಷ್ಟು ಪಂಚಾಯಿತಿ ಇದೆಯೋ ನೋಡ್ಕೊಂಡು, ಉದಾಹರಣೆ ಕಸ್ಬಾ ಅಂದರೆ 6 ಪಂಚಾಯಿತಿ ಇದ್ದಿದ್ದಾವೆ. ಮೊದಲನೇ ದಿವಸ 3 ಪಂಚಾಯಿತಿ, 2ನೇ ದಿವಸ 3 ಪಂಚಾಯಿತಿ ಕವರ್ ಮಾಡಿಕೊಂಡು, ಇನ್ನು 3ನೇ ದಿವಸ ಹೋಬಳಿ ಮಟ್ಟದಲ್ಲಿ ರೈತರು ಮತ್ತು ಎಲ್ಲಾ ವರ್ಗದ ರೈತರಿಗೆ ಗರಿಷ್ಠ 2 ಎಕರೆ ಮಿತಿಯೊಳಗೆ ಅಥವಾ ಅವರ ಇಡುವಳಿ ಕಡಿಮೆ ಇದ್ದಲ್ಲಿ ಅದರ ವಿಸ್ತರಣಕ್ಕೆ ಸೀಮಿತಗೊಳಿಸಿ ಬೀಜ ವಿತರಿಸಲಾಗುವುದು. ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಡಿ ಮುಂಗಾರು ಹಂಗಾಮಿನಲ್ಲಿ ತಾಲೂಕಿನಾದ್ಯಂತ ಬೆಳೆಯುವ ಮುಖ್ಯ ಬೆಳೆಗಳಿಗೆ ಗ್ರಾಮ ಪಂಚಾಯಿತಿ ಮಟ್ಟಕ್ಕೆ ಹಾಗೂ ಉಳಿದ ಬೆಳೆಗಳನ್ನು ಹೋಬಳಿ ಮಟ್ಟಕ್ಕೆ ನಿಗದಿಗೊಳಿಸಿ ವಿಮೆ ಮಾಡಿಸಲಾಗುವುದು ಎಂದು ಮಾಹಿತಿ ನೀಡಿದರು.